ಕಬ್ಬಡ್ಸನ್ಪೇಟೆ ನಗರಸಭೆಯ 2024-25 ಸಾಲಿನ ವಾರ್ಷಿಕ ಹರಾಜು ಪ್ರಕಟಣೆಯನ್ನು ಹೊರಡಿಸಿದ್ವಿ. ಇವತ್ತು ಹರಾಜು ಇಷ್ತಿಹಾರನ್ನು ನಡೆಸಲಾಗಿದ್ದು, ಇದಕ್ಕೆ ಒಟ್ಟು 8 ಅಂಶಗಳಿಗೆ ಇವತ್ತು ಹರಾಜನ್ನು ನಡೆಸಲಾಗಿತ್ತು. ಕ್ರಮವಾಗಿ MG ಮಾರುಕಟ್ಟೆ, ದಿನನಿತ್ಯ ಫುಟ್ಪಾತ್ ಅಂಗಡಿ, ನೆಲಬಾಡಿಗೆ ವಸೂಲಿ ಶುಲ್ಕವನ್ನು ಪಡೆಯುವ ಹಕ್ಕಿಗೆ 325,000 ರೂಪಾಯಿ, MG ಮಾರುಕಟ್ಟೆಯ ಒಳಗೆ ಪ್ರವೇಶಿಸುವ ತರಕಾರಿ, ಹಣ್ಣು ಮತ್ತು ಇತರೆ ಬುಟ್ಟಿ ವಸೂಲಿ ಮಾಡುವ ಹಕ್ಕಿಗೆ 3,10,000 ರೂಪಾಯಿ. ಅದೇ ರೀತಿಯಾಗಿ ರಾಬರ್ಟ್ಸನ್ಪೇಟೆ ನಗರಸಭೆಗೆ ಸೇರಿದ ಬಸ್ ನಿಲ್ದಾಣದ ವಸೂಲಾತಿ ಹಕ್ಕನ್ನು ಪಡೆಯಲು 3,15,000. ಅದೇ ರೀತಿಯಾಗಿ ರಾಬರ್ಟ್ಸನ್ಪೇಟೆ ಸೇರಿದ ಖಾಸಗಿ ಬಸ್ ರಾಬರ್ಟ್ಸನ್ಪೇಟೆ ನಗರಸಭೆಗೆ ಸೇರಿದ ಸೈಕಲ್ ಸ್ಟ್ಯಾಂಡ್, ಅದಕ್ಕೆ ಏನು ವಸೂಲಾತಿ ಹಕ್ಕನ್ನು ಪಡೆಯಲು 3,15,000 ರೂಪಾಯಿ. ಅದೇ ರೀತಿಯಾಗಿ ರಾಬರ್ಟ್ಸನ್ಪೇಟೆ ನಗರಸಭೆ ಬಸ್ ನಿಲ್ದಾಣದ ಒಳಗಡೆ ಪ್ರವೇಶ ಶುಲ್ಕ ಪಡೆಯೋದು, ಅದು 2,30,000. ಕಸಾಯಿಖಾನೆ, ರಾಬರ್ಟ್ಸನ್ಪೇಟೆ ಕಸಾಯಿಖಾನೆಯ ಕುರಿ ಮೇಕೆ ಕಟಾಯಿಸುವ ಹಕ್ಕನ್ನು ಪಡೆಯಲು 2,00,000 ರೂಪಾಯಿ. ಅದೇ ರೀತಿಯಾಗಿ ಕಸಾಯಿಖಾನೆಯಲ್ಲಿ ಬೀಳುವ ಗೊಬ್ಬರ ಇತ್ಯಾದಿಯನ್ನು ಪಡೆಯಲು 47,000 ರೂಪಾಯಿ. ಅದೇ ರೀತಿಯಾಗಿ ಆಂಡರ್ಸನ್ಪೇಟೆ MG ಮಾರುಕಟ್ಟೆಯ ಫುಟ್ಪಾತ್ ಅಂಗಡಿಗಳ ಪ್ರವೇಶ ಶುಲ್ಕವನ್ನು ಪಡೆಯಲು 52,000 ರೂಪಾಯಿ, ಹಾಗೂ ಆಂಡರ್ಸನ್ಪೇಟೆ ಕಸಾಯಿಖಾನೆಯಲ್ಲಿ ಕಟಾಯಿಸುವ ಒಂದು ಪ್ರತಿಯೊಂದು ಹಕ್ಕಿಗೆ 52,000 ರೂಪಾಯಿಗಳನ್ನು 51,000 ರೂಪಾಯಿಗಳಿಗೆ ಇವತ್ತು ಏನು ಅಕೈರು ಬಿಡ್ಡಿದಾರ ಆಗಿರುವಂಥ ದರಗಳನ್ನು ನಾನು ತಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸಿದ್ದೀನಿ. ಈಗ ಹರಾಜು ಮುಕ್ತಾಯ ಆಗಿದೆ. ಒಟ್ಟು 8 ಅಂಶಗಳಿಗೆ ಹರಾಜನ್ನು ಕರೆದಿದ್ವಿ. ಇವತ್ತು 8 ಅಂಶಗಳಿಗೂ ಹರಾಜನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ವಿ. ಸರ್, ಎಷ್ಟು ಜನ ಭಾಗವಹಿಸಿದ್ರು ಒಟ್ಟಾರೆಯಾಗಿ? ಎಷ್ಟು ಟೋಟಲ್ ಎಷ್ಟು ಜನ? ಈಗ ಹರಾಜಿನಲ್ಲಿ ಹರಾಜಿನಲ್ಲಿ ಭಾಗವಹಿಸುವವರು ಕನಿಷ್ಠ 18 ವರ್ಷ ಮೀರಿರಬೇಕು. ಈ ಹರಾಜಿನ ಅವಧಿ ಏನು, ಅವ್ರಿಗೆ ಏನು ಕೇಳಿದೀವಲ್ಲ, ಅದು 1 ಏಪ್ರಿಲ್ 2024 31 ಮಾರ್ಚ್ 2025 ಅವಧಿಯಲ್ಲಿ ಮಾತ್ರ ಈ ಹರಾಜಿನ ಒಂದು ವ್ಯಾಪ್ತಿ ಇರ್ತದೆ. ಅದೇ ರೀತಿಯಾಗಿ ಎಲ್ಲ ಏನು ಹರಾಜು ಬಿಡಿದಾರರು ತಮ್ಮ ದರಗಳನ್ನು ನಗದಾಗಿ ಇಲ್ಲಿ ಪಾವತಿಸಿದ್ದಾರೆ. ಅದಾದ ನಂತರ ಈ ಏನು ಅಷ್ಟೇ.